ಹಿಂದೂಗಳು ಮುಸಲ್ಮಾನರು ಒಟ್ಟಿಗೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಟು ಕನ್ವರ್ಟ್ ದಿ ಎಂಟೈರ್ ಪಾಪ್ಯುಲೇಷನ್ ಟು ಇಸ್ಲಾಂ ಈಸ್ ದಿ ಏಮ್, ಗೋಲ್ ಆ್ಯಂಡ್ ಸೋಲ್ ಪರ್ಪಸ್ ಆಫ್ ಇಸ್ಲಾಂ. ಇದನ್ನು ಅವ್ರು ಹೇಳ್ತಾರೆ, ಅಂಬೇಡ್ಕರ್ ಹೇಳ್ತಾರೆ. ಯಾರಿಗೆ ಒಂದು ಓಟು ಬಂದಿರಲಿಲ್ವೋ ಅಂಥವ್ರನ್ನ ದೇಶದ ಪ್ರಧಾನಿಯನ್ನಾಗಿ ನಾಮಿನೇಟ್ ಮಾಡಿದ್ರು. ಹೀಸ್ ದಿ ಡಿಕ್ಟೇಟರ್. ಅಂಥ ಡಿಕ್ಟೇಟರ್ನ ಎದುರಿಸಿದಂತಹ ಒಬ್ಬ ಇಂಟೆಲೆಕ್ಚುಯಲಿ ಸ್ಟ್ರಾಂಗ್ ಪರ್ಸನ್ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಹಿಂದೂ ಮುಸ್ಲಿಂ ಯೂನಿಟಿ ಇಲ್ಲದೆ ಈ ದೇಶವನ್ನು ನಾವು ಸ್ವಾತಂತ್ರ್ಯ ಪಡ್ಕೊಳ್ಳೋಕ್ಕಾಗಲ್ಲ ಈ ದೇಶಕ್ಕೆ ಅಂತ ಗಾಂಧಿ ಸಾರಾಸಗಟಾಗಿ ಡಿಕ್ಲೇರ್ ಮಾಡ್ತಾಯಿದ್ರು. ಅಂಬೇಡ್ಕರು ಅಪಹಾಸ್ಯ ಮಾಡ್ತಾರೆ. ದಿಸ್ ಮ್ಯಾನ್ ಸೇಸ್ ಐ ವಿಲ್ ಗಿವ್ ಯು ಇಂಡಿಪೆಂಡೆನ್ಸ್ ಇನ್ 6 ಮಂತ್ಸ್. ಹಿಂಗೆ ಮಹಾತ್ಮಾಜಿ ಹೇಗೆ ಕೊಟ್ಬಿಡ್ತೀರಾ ನೀವು ಅಂತ ಕೇಳಿದ್ರೆ, ಇಫ್ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್ ಯುನೈಟ್, ಡೋಂಟ್ ಬಿ ಎ ಮೈನಾರಿಟಿ ಇನ್ ಎ ಮುಸ್ಲಿಂ ಮೆಜಾರಿಟಿ ಕಂಟ್ರಿ ಅಂತ ಹೇಳ್ತಾರೆ. ಅದಕ್ಕೇನು ಮಾಡಬೇಕು, ಅಲ್ಲಿರೋ ಅಂತಹ ಹಿಂದೂಗಳನ್ನೆಲ್ಲ ಇಲ್ಲಿ ಕರ್ಕೊಂಬರ್ಬೇಕು, ಇಲ್ಲಿರೋ ಅಂತಹ ಮುಸಲ್ಮಾನರನ್ನೆಲ್ಲ ಅಲ್ಲಿ ಕಳಿಸ್ಬೇಕು ಅಂತ. ಆದರೆ ಮಹಾತ್ಮಾಜಿ ಒಪ್ಪಲಿಲ್ಲ ಅಲ್ವೇ. ಅದಕ್ಕೆ ಅಂಬೇಡ್ಕರ್ ಹೇಳಿದ್ರು, ಐ ಡೋಂಟ್ ಕಾಲ್ ಹಿಮ್ ಎ ಮಹಾತ್ಮ ಅಂದ್ಬಿಟ್ರು. ಕಾಂಗ್ರೆಸ್ ಪಾರ್ಟಿ ಇಟ್ ವೆರಿ ಬ್ಯಾಡ್ಲಿ ಟ್ರೀಟೆಡ್ 3 ಎಮಿನೆಂಟ್ ಇಂಟೆಲೆಕ್ಚುಯಲ್ ಹೀರೋಸ್ ಆಫ್ ದಿಸ್ ಕಂಟ್ರಿ. ಅಂಬೇಡ್ಕರು ಪ್ರಸ್ತಾಪಿಸದೇ ಇರೋವಂತಹ ನ್ಯಾಷನಲ್ ಇಶ್ಯೂನೇ ಇಲ್ಲ. ಬೆಳಗ್ಗೆ ಫೈನಾನ್ಸ್ ಬಗ್ಗೆ ಮಾತಾಡಿದ್ರು, ನೀರಾವರಿ ಬಗ್ಗೆ ಮಾಡಿದ್ರು ಮಾತಾಡಿದ್ರು, ರಾಷ್ಟ್ರೀಯ ವಿಚಾರಗಳ ಬಗ್ಗೆ ಮಾಡಿದ್ರು, ಅದರ ಜೊತೆಗೆ ಈ ಧಾರ್ಮಿಕ ವಿಚಾರಗಳು. ಬಹಳ ಅದ್ಭುತವಾದಂತಹ ಒಂದು ಮೈಂಡ್. ನಾನು ಅಂದ್ಕೊಳ್ಳೋದು ಹೀಗೆ, ಅಂಬೇಡ್ಕರ್ಗೆ ನಾನು 3 ಕ್ಯಾರೆಕ್ಟರಿಸ್ಟಿಕ್ಸ್, ಅವರ ಪರ್ಸನಾಲಿಟಿಗೆ 3 ಕ್ಯಾರೆಕ್ಟರಿಸ್ಟಿಕ್ಸು ಅದನ್ನು ಡಿಫೈನ್ ಮಾಡುತ್ತೆ ಅಂತ ಅಂದ್ಕೊಳ್ತೀನಿ. ಒಂದು ಕ್ಲಾರಿಟಿ, ಇನ್ನೊಂದು ಕ್ಲಾರಿಟಿ, ಒಂದು ಕರೇಜ್, ಒಂದು ಮತ್ತೊಂದು ಯಾವುದು ಅಂತ ಹೇಳಿದ್ರೆ ಫಾರ್ ಸೈಟೆಡ್ನೆಸ್. ನೋಡಿ, ಲೀಡರ್ಸ್ ಆಗೋರಿಗೆ ಇವತ್ತವರು ಲೀಡರಾಗಿ ಉಳ್ಕೊಂಡಿದ್ದಾರೆ. ಇವತ್ತು ಕೂಡ ನಾವು ಅವರ ಕೃತಿಗಳನ್ನು ಕುರಿತು ಇಷ್ಟೆಲ್ಲ ಮಾತಾಡ್ತೀವಿ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಫಾರ್ ಸೈಟೆಡ್ನೆಸ್ಸಿಂದ ಯಾರು ಕೆಲಸ ಮಾಡಿರ್ತಾರೆ, ಹೇಳಿರ್ತಾರೆ, ಬರೆದಿರ್ತಾರೆ, ಅಂಥವರನ್ನೇ ಸಮಾಜ ಯಾವ ಕಾಲದಲ್ಲೂ ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯವಾಗೋದು. ಈ 3 ಕಾರಣಗಳಿಗೋಸ್ಕರವಾಗಿ ನಾನು ಅಂಬೇಡ್ಕರ್ ಅಧ್ಯಯನ ಮಾಡಿದ ಮೇಲೆ ಇದನ್ನು, ಈ ವಿಚಾರವನ್ನು ಪ್ರಸ್ತುತಪಡಿಸಬೇಕು ಅಂತ ಅಂದ್ಕೊಂಡೆ. ಒಂದೇನು ಹೇಳಿದೆ, ಕ್ಲಾರಿಟಿ, ಮತ್ತೊಂದು ಕರೇಜ್, ಇನ್ನೊಂದು ಫಾರ್ ಸೈಟೆಡ್ನೆಸ್. ಕರೇಜ್ ಅಂತ ಮೊದಲು ಹೇಳಿಬಿಡ್ತೀನಿ. ಕ್ಲಾರಿಟಿ ಆಫ್ಕೋರ್ಸ್ ಅವರು ತುಂಬ ಸ್ಪಷ್ಟವಾಗಿ ಬರೆದಿಟ್ಬಿಟ್ಟಿದ್ದಾರೆ. ಯಾವುದೇ ವಿಚಾರವನ್ನು ಕೂಡ ಅವರು ಒಂದು ಸಂದೇಹಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಒಂದೇ ಒಂದು ಪುಸ್ತಕ ಓದಿದ್ರೆ ನಿಮಗೆ ಸಂದೇಹ ಬರ್ಬೋದು. ಅವರ ಸಮಗ್ರ ಜೀವನವನ್ನು, ಸಮಗ್ರ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ರೆ ನಮಗೆ ಏನೇನು ಸಂದೇಹಗಳಿರುತ್ತೋ ಅದೆಲ್ಲ ತೀರುತ್ತೆ ಅಂತ. ಮತ್ತು ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು 100% ಒಪ್ಪಿಸೋದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟರ ಮಟ್ಟಿಗೆ ನಿಮಗೆ ವ್ಯತ್ಯಾಸಗಳು ಉಳ್ಕೋಬೋದು. ಅದು ಬಿಟ್ಟರೆ ಅಂದರೆ ಅಪಲಾಪಗಳು ಉಳ್ಕೋಬೋದು. ಅಷ್ಟು ಬಿಟ್ಟರೆ ಹೀ ಹ್ಯಾಸ್ ಬೀನ್ ವೆರಿ ಕ್ಲಿಯರ್. ಬೋತ್ ಗಾಂಧಿ, ಅವತ್ತಿನ ಕಾಲದಲ್ಲಿ ಬರೆದವರೆಲ್ಲರೂ ಕೂಡ ಬರೆದಿಟ್ಟಿದ್ದಾರೆ. ಅಂದರೆ ಲೀಡರ್ಸು ಆ್ಯಂಡ್ ಸೋ ಕಾಲ್ಡ್ ಲೀಡರ್ಸ್ ಎಲ್ಲರೂ ಕೂಡ ಬರೆದಿಟ್ಟಿದ್ದಾರೆ. ಹಾಗಾಗಿ ನಮಗೆ ಯಾವ ವಿಧವಾದಂಥ ಸಂದೇಹನೂ ಇರಬಾರದು. ಯಾಕೆಂದರೆ ಯು ಕ್ಯಾನ್ ಗೋ ಬ್ಯಾಕ್ ಟು ದಿ ರಿಟನ್ ವರ್ಕ್, ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಬರೆದಿಟ್ಟಿರೋದ್ರಿಂದ ಅದನ್ನು ಹೋಗಿ ನೋಡ್ಕೋಬೋದು. ಈಗ ಕ್ಲಾರಿಟಿ ಅನ್ನೋದು ವೆರಿ ಕ್ಲಿಯರ್, ಅದನ್ನು ಹೆಚ್ಚಿಗೆ ವ್ಯಾಖ್ಯಾನ ಮಾಡಬೇಕಾಗಿಲ್ಲ. ನಾನು ಕರೇಜ್ ಅಂತ ಒಂದು ಸ್ಪೆಷಲ್ ಗುಣನ ಅವ್ರು ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಅಂಬೇಡ್ಕರ್ ಪುಸ್ತಕ ಬರೆದರು, ಈಗ ಅದನ್ನೇ ಹೇಳಿದ್ರು, ಇಸ್ಲಾಂ ಪ್ರೀತಿ ಅವ್ರಿಗೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ ಅಂತ. ಇವ್ರದ್ದು ಥಾಟ್ಸ್ ಆನ್ ಪಾಕಿಸ್ತಾನ ಎಲ್ಲರಿಗೂ ಗೊತ್ತಿರೋವಂಥದ್ದು. ಅದರಲ್ಲಿ ಏನು ಕ್ಲಾರಿಫೈ ಮಾಡಿ ಹೇಳಿದ್ದಾರೆ ಅದು ಜನಕ್ಕೆ ಗೊತ್ತಾಗಬಾರ್ದು ಅಂತ ಇಷ್ಟು ದಪ್ಪ ಪುಸ್ತಕದ ಪಕ್ಕದಲ್ಲಿ ಅದನ್ನು ಮಾಡಿದ್ದಾರೆ. ಅದನ್ನು ಎತ್ಕೊಳ್ಳೋಕೆ ಕೂಡ ಯಾರೂ ಹೋಗೋದಿಲ್ಲ. ಅಂದರೆ ಅದರಲ್ಲಿರೋವಂಥ ವಿಚಾರಗಳು ಈ ದೇಶಕ್ಕೆ, ಈ ರಾಷ್ಟ್ರದ ಮುನ್ನಡೆಗೆ, ಈ ಜನಾಂಗಕ್ಕೆ ಎಷ್ಟು ಬೇಕಾಗಿದೆ ಅನ್ನೋದನ್ನು ಮರೆಮಾಚೋದಕ್ಕೋಸ್ಕರವಾಗಿ ಅದೊಂದು ದೊಡ್ಡ ಪುಸ್ತಕದ ಪಕ್ಕದಲ್ಲಿ ಹಾಕಿಟ್ಟಿದ್ದಾರೆ. ಅದನ್ನು ಓದೋಕ್ಕೆ ಯಾರೂ ಹೋಗೋದೇ ಇಲ್ಲ. ಅದಕ್ಕೆ ನಾನು ಆ ಪುಸ್ತಕ ನೋಡಿಬಿಟ್ಟು ಬಿಟ್ಬಿಟ್ಟು ನನಗೆ ಒರಿಜಿನಲ್ ಸಿಗಲಿಲ್ಲ. ಐ ಗಾಟ್ ಎ ಜೆರಾಕ್ಸ್ ಕಾಪಿ ಆಫ್ 380 ಪೇಜಸ್ ಪುಸ್ತಕ. ನಾನು ರಾಯಲ್ ಸೈಜಲ್ಲಿರೋದನ್ನು ಜೆರಾಕ್ಸ್ ಕಾಪಿ ತೊಗೊಂಡು ಇಂಗ್ಲೀಷ್ನೇ ಓದಿ ಅದನ್ನು ಅನುವಾದ ಮಾಡಿದ್ದೀನಿ. ನಾನು ಅನುವಾದ ಅಂದರೆ ಪೂರ್ತಿ ಮಾಡೋಕ್ಕೆ ಸಾಧ್ಯವಿಲ್ಲ, ಅವತ್ತಿನ ವಿಚಾರಗಳು ನಮಗೆ ಬೇಕಾಗಿಲ್ಲ. ಇದು ಹಿಂದೂಗಳಿಗೆ ಹಿಂದೂಸ್ತಾನ, ಮುಸಲ್ಮಾನರಿಗೆ ಪಾಕಿಸ್ತಾನ ಅಂತ ಅಂಬೇಡ್ಕರ್ ಯಾಕೆ ಹೇಳಿದ್ರು ಅನ್ನೋ ಶೀರ್ಷಿಕೆಯನ್ನು ಕೊಟ್ಟು ಅಂಬೇಡ್ಕರ್ ಹೇಳಿದ್ದನ್ನೇ ನಾನಿಲ್ಲಿ ಹೇಳಿದ್ದೀನಿ. ಇದು ಭಾವಾನುವಾದ ಅಂತ ಬೆಳಗ್ಗೆ ಅವ್ರು ಹೇಳಿದ್ರು. ಭಾವಾನುವಾದವೂ ಹೌದು, ಸಂಗ್ರಹಾನುವಾದ, ಯಾಕಂದರೆ ಅದು ತುಂಬ ದೊಡ್ಡದು. ಅದನ್ನು ಪ್ರಿಂಟ್ ಮಾಡೋರು ಇವಾಗಿಲ್ಲ ಅಷ್ಟು ದೊಡ್ಡ ಪುಸ್ತಕನ ಕನ್ನಡದಲ್ಲಿ. ಅದಕ್ಕೋಸ್ಕರ ನಾನು ಸಂಗ್ರಹವಾಗಿ ಮುಖ್ಯವಾಗಿ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ಅಲ್ಲಿ ಮಾಡಿದ್ದೀನಿ. ಇಲ್ಲಿ ಕರೇಜ್ ಅನ್ನೋದಕ್ಕೆ ಇದನ್ನು ತಗೊಳ್ತಾ ಇದ್ದೀನಿ. ಅವರು ತುಂಬ ಸ್ಪಷ್ಟವಾಗಿ ಹೇಳಿಬಿಟ್ರು. ಶ್ರೀನಿವಾಸ್ ಹೇಳಿದರು ಬೆಳಗ್ಗೆ ಏನಂತ, ಅವರು ಹೀ ಈಸ್ ದ ಓನ್ಲಿ ಲೀಡರ್
ಹೂ ಅಡ್ವೊಕೇಟೆಡ್ ಪಾಪ್ಯುಲೇಷನ್ ಎಕ್ಸ್ಚೇಂಜ್. ಈ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಬಗ್ಗೆ ಅವರು ಯಾಕೆ ಏನು ಹೇಳ್ತಾರೆ, ಎಷ್ಟು ವಿಸ್ತಾರವಾಗಿ ಅದನ್ನು ಡೀಲ್ ಮಾಡಿದ್ದಾರೆ ಅನ್ನೋದನ್ನು ಪುಸ್ತಕ ಓದಿ. ನನಗೆ ಸಿಕ್ಕಿರೋದು 15-20 ನಿಮಿಷ, ಆದ್ದರಿಂದ ಎಲ್ಲವನ್ನೂ ನಾನು ಹೇಳೋದಿಲ್ಲ. ಮುಖ್ಯವಾದ್ದನ್ನು ಹೇಳ್ತೀನಿ. ಇವರು ಯಾವ ಅಂದರೆ ಮುಸಲ್ಮಾನರು ಅಲ್ಲಿಗೆ ಹೋಗಬೇಕು. ಸಿ, ಹಿ ಈಸ್ ಆಲ್ಸೋ ಎ ಪರ್ಸನ್ ಹೂ ಕ್ಲಾರಿಫೈಡ್ ದಟ್ ಇಂಡಿಯಾ ಹ್ಯಾಸ್ ಟು ಬಿ ಸೆಪರೇಟೆಡ್. ಇದು ನೋಡಿ, ಅವತ್ತಿನ ಕಾಲದ ಎಲ್ಲ ಲೀಡರ್ಸು ಕೂಡ ತುಂಬ ಭಾವುಕರಾಗಿದ್ದರು, ನಮ್ಮ ದೇಶನ ವಿಭಾಗ ಮಾಡೋದಕ್ಕೆ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಅಂತ. ಆದರೆ ಅದಕ್ಕೆ ತುಂಬ ಲಾಜಿಕಲ್ ಆನ್ಸರ್ಸ್ ಕೊಡ್ತಾರೆ ಅವರು. ಅಲ್ರಿ, 1837 ಬರ್ಮಾ ಬೇರೆ ಹೋದಾಗ ನೀವು ಯಾರು ಏನು ಮಾಡಿದ್ರಿ ಅಂತ ಕೇಳ್ತಾರೆ. ಹೀಗೆ ಅಂದರೆ ಈ ದೇಶ ಚಂದ್ರಗುಪ್ತ ಮೌರ್ಯನ ಸಾಮ್ರಾಜ್ಯದ ಚಿತ್ರಗಳನ್ನು ನೋಡಿದ್ದೀರಿ. ಅಲ್ಲೆಲ್ಲಿಂದ ಕಾರಂ ಕೂರಂ ಆ ಕಡೆಯಿಂದ ಹೋಗ್ಬಿಟ್ಟು ಈ ಕಡೆವರೆಗೂ ಹಿಂಗೆ ಇಡೀ ಕಾಳಿದಾಸ ಹೇಳ್ತಾನಲ್ಲ, ಭೂಮ್ಯ ಇವ ಮಾನದಂಡ ಅಂತ, ಅಷ್ಟರ ಮಟ್ಟಿಗಿದೆ ಅಂಥದ್ದು. ಇವಾಗ ಹಿಂಗೆ ಗುಬ್ಬಚ್ಚಿ ಥರ ಆಗ್ತಾ ಇದೆಯಲ್ಲ, ಇಲ್ಲೊಂದು ಸಂಧಿ ಇಲ್ಲೊಂದು ಸಂಧಿ ಎಲ್ಲ ಹಾಕ್ಕೊಂಡು ಏನಿದು ಅಂತ. ಅಂದರೆ ಅನೇಕ ಸಂದರ್ಭಗಳಲ್ಲಿ ಭಾರತದ ಭೂಭಾಗ ಹೋಗಿದೆ. ಈವಾಗ ಮತ್ತೆ ಇದಾಗ್ತಿದೆ ಅಂತ ಹೇಳಿದ್ರೆ ಯಾತಕ್ಕೆ ಬೇಜಾರು ಮಾಡ್ಕೋತೀರಾ ಅಂತ ಕೇಳ್ತಾರೆ, ಆ ಪುಸ್ತಕದಲ್ಲಿ ಕೇಳ್ತಾರೆ ಅವರು. ನೋಡಿ, ನಾನು ಓದಿರೋದ್ರಲ್ಲಿ ನಿಖರವಾಗಿ ಹೇಳಿದವರು, ತುಂಬ ಕ್ಲಾರಿಟಿ. ಈಗ ಯಾವ ಸಮಯದಲ್ಲಿ ಹೇಳಿದ್ರು ಅಂತ ಹೇಳಿದ್ರೆ ಅದು ಒಂದು ಏನು ಹೇಳಿದ್ರು ಅನ್ನೋದು, ನಿಖರವಾಗಿ ಏನು ಹೇಳಿದ್ರು ಅಂದರೆ ಹಿಂದೂಗಳು ಮುಸಲ್ಮಾನರು ಒಟ್ಟಿಗೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಇದು ಇವತ್ತು ಏನಾಗ್ತಿದೆ, ನಿಮಗೆ ಏನಾಗ್ತಿದೆ, ವಕ್ತ್ ಬೋರ್ಡ್ ಇಡೀ ಪ್ರಪಂಚನೇ, ಇಡೀ ಭಾರತನೇ, ಪಾರ್ಲಿಮೆಂಟು ನಿಮ್ಮದೇ, ವಿಧಾನಸೌಧನೂ ನಿಮ್ಮದೇ, ಇದು ರಾಮ ಮಂದಿರನೂ ನಿಮ್ಮದೇ. ರಾಮ ಮಂದಿರ ಆದಮೇಲೆ ಒಂದು ಇದು ನಡೀತಾ ಇದೆ, ಕೇಳಿದ್ದೀರಾ? ತೋಡೆಂಗೆ ತೋಡೆಂಗೆ ರಾಮ ಮಂದಿರ್ ತೋಡೆಂಗೆ. ಯಾರು ಮಾಡ್ತಾ ಇರೋದು? ಮುಸ್ಲಿಂ ಹೆಂಗಸರನ್ನ ಬುರ್ಕ ಹಾಕಿ ಕೂರಿಸ್ಬಿಟ್ಟು ಯಾವಳು ಅಂತಲೂ ನಮಗೆ ಗೊತ್ತಾಗಬಾರ್ದು. ಅದರ ಒಳಗಡೆ ಯಾರಿರ್ತಾರೆ ಅಂತಲೂ ನಮಗೆ ಗೊತ್ತಿಲ್ಲ. ಎಲ್ಲ ಕೂತ್ಕೊಂಡು ಭಜನೆ ಮಾಡ್ತಿದ್ದಾರೆ. ಇದು ಇಂಥದ್ದಾಗತ್ತೆ ಯಾಕೆ ಅಂತ ಹೇಳಿದ್ರೆ, ಮುಸಲ್ಮಾನ್ ನಾನು ಸ್ಪಷ್ಟವಾಗಿ ಹೇಳ್ತಿದ್ದೇನೆ, ಅಂಬೇಡ್ಕರ್ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ನಾನು ಇದರಲ್ಲಿ ಇಂಟ್ರೊಡಕ್ಷನಲ್ಲಿ ಒಂದು ಮಾತು ಹೇಳಿದೆ, ಸಂಸ್ಕೃತದಲ್ಲಿ ಒಂದು ಮಾತಿದೆ, ನಾಮೂಲಂ ಲಿಖ್ಯತೆ ಕಿಂಚಿತ್ ಅಂತ. ಯಾವುದೋ ಪುಸ್ತಕವನ್ನು ನೀವು ಕುರಿತು ಬರೀತಾ ಇರಬೇಕಾದ್ರೆ ಪ್ರತಿಜ್ಞೆ ಮಾಡ್ತೀವಿ ನಾವು, ಒಂದು ಸರ್ಟಿಫಿಕೇಟ್, ಸೆಲ್ಫ್ ಸರ್ಟಿಫಿಕೇಟ್ ಕೊಟ್ಕೊಳ್ತೀವಿ. ಏನಂದರೆ ಅಲ್ಲಿಲ್ಲದೆ ಇರೋದನ್ನು ನಾನೇನು ಬರೆಯಲ್ಲ ಅಂತ. ಆ ಸರ್ಟಿಫಿಕೇಟ್ ನಾನು ಇದರಲ್ಲಿ ಕೊಟ್ಟಿದ್ದೀನಿ. ಸೊ ಅವ್ರು ಹೇಳಿರೋದನ್ನು ಹೇಳ್ತಾ ಇದ್ದಾನೆ. ಮುಸಲ್ಮಾನರು ದೇ ಆರ್ ಎಕ್ಸ್ಕ್ಲೂಸಿವಿಸ್, ಅಂದರೆ ಅವರಿಗೆ ತಮ್ಮದನ್ನು ಬಿಟ್ಟರೆ ಬೇರೆ ಪ್ರಪಂಚ ಇಲ್ಲ. ಅವರಲ್ಲಿ ಎಷ್ಟಾದರೂ ದೋಷಗಳಿರಬಹುದು, ಆದರೆ ಅವರು ಅಲ್ಲಾನ ಅತ್ಯಂತ ಪ್ರಿಯಪುತ್ರರು, ಪ್ರಪಂಚ ಎಲ್ಲ ಅವರಿಗೆ ಸೇರಿದ್ದು. ಆಮೇಲೆ ಇದೆಲ್ಲ ನಮಗಿವಾಗ ಗೊತ್ತಿದೆ. ಎರಡು ಪದಗಳಂತೂ ಹೇಳಿದ್ರೆ ನಿಮಗೂ ಗೊತ್ತಾಗ್ಬಿಡುತ್ತೆ. ಅವರು ಇಡೀ ಪ್ರಪಂಚವನ್ನು ದಾರುಲ್ ಹರ್ಬ್, ದಾರುಲ್ ಇಸ್ಲಾಂ ಅಂತ ವಿಭಾಗ ಮಾಡ್ತಾರೆ. ನೀವು ಪ್ರಪಂಚವನ್ನು ಹಾಗೆ ಮಾಡ್ತೀರಾ? ಸೊ ಇವರು ಪ್ರಪಂಚನ ಎರಡಾಗಿ ಮಾಡಿದ್ದಾರೆ. ಎಲ್ಲಿ ಮುಸಲ್ಮಾನರು ದೊಡ್ಡ ಪೊಸಿಷನ್ನಲ್ಲಿ ಇರ್ತಾರೆ, ಬೇರೆಯವರನ್ನು ಆಳ್ತಾ ಇರ್ತಾರೆ, ಅದು ದಾರುಲ್ ಇಸ್ಲಾಂ. ಮಿಕ್ಕಿದ್ದ ಜಾಗಗಳೆಲ್ಲ ದಾರುಲ್ ಹರ್ಬ್. ಬರೀ ಅಷ್ಟೇ ವಿಭಾಗ ಅಲ್ಲ, ಆ ದಾರುಲ್ ಹರ್ಬನ್ನು ದಾರುಲ್ ಇಸ್ಲಾಂ ಮಾಡೋದು ಇವರ ಕರ್ತವ್ಯ. ಯಾರ್ಯಾರು ನಾನ್ ಮುಸ್ಲಿಮ್ಸ್ ಇರ್ತಾರೆ ಅವರನ್ನು ಏನಕ್ಕೇನ ಪ್ರಕಾರೇಣ ಬೆಗ್ಬಾರೋ ಆಸ್ಟ್ರೇಲಿಯನ್ ಏನೋ ಹೇಳ್ತೀವಲ್ಲ, ಇಂಥ ಮೆಥಡ್ಸನ್ನು ಯೂಸ್ ಮಾಡಿಕೊಂಡು ಟು ಕನ್ವರ್ಟ್ ದಿ ಎಂಟೈರ್ ಪಾಪ್ಯುಲೇಷನ್ ಟು ಇಸ್ಲಾಂ ಈಸ್ ದಿ ಏಮ್, ಗೋಲ್ ಆ್ಯಂಡ್ ಸೋಲ್ ಪರ್ಪಸ್ ಆಫ್ ಇಸ್ಲಾಂ. ಇದನ್ನು ಅವ್ರು ಹೇಳ್ತಾರೆ, ಅಂಬೇಡ್ಕರ್ ಹೇಳ್ತಾರೆ. ಇಂಥ ಸಮಯದಲ್ಲಿ ಅವರು ಯಾವ ಸಮಯದಲ್ಲಿ ಹೇಳಿದ್ರು ಅನ್ನೋದು ಮುಖ್ಯ. ನಾ ಕರೇಜ್ ಅನ್ನೋದಕ್ಕೆ ಪುಷ್ಟಿ ಕೊಡ್ತಾ ಇದ್ದೀನಿ. ಯಾರೂ ಹೇಳಿರಲಿಲ್ಲ, ಬೇರೆಯವರೆಲ್ಲ ಹೇಳ್ಕೊಂಡ್ರು, ಗುಣಕ್ಕೊಂಡ್ರು. ಕರೇಜು ಯಾರು ಮುಂದೆ ಹೇಳಿದ್ರು? ನಮ್ಮ ಮಹಾತ್ಮರಿದಾರಲ್ಲ, ಅವರವಾಗ ಏನು ಮಾಡ್ತಾಯಿದ್ರು? 1920 ಈ ಖಿಲಾಫತ್ ಮೂಮೆಂಟ್ ಅಂತ ಆರಂಭ ಆಯಿತಲ್ಲ, ಆವಾಗ ಅವ್ರ ಉದ್ದೇಶ ಏನಾಗಿತ್ತು ಅಂದರೆ ಮುಸಲ್ಮಾನರನ್ನೆಲ್ಲ ಕಾಂಗ್ರೆಸ್ಗೆ ಕರ್ಕೊಳ್ಳೋದು ಅನ್ನೋ ದೃಷ್ಟಿಯಿಂದ ಶುರು ಮಾಡಿದ್ರು. ಆದರೆ ಅದು ಯಾವ್ಯಾವ ಅಡ್ಡದಾರಿ ಹಿಡ್ಕೊಂಡು ಹೋಯಿತು, ಯಾವ ದರಿದ್ರ ಸ್ಥಿತಿ ತಂತು ಅನ್ನೋದು ಅದು ಬೇರೆ ವಿಚಾರ. ಆದರೆ ಅಂಥ ಸಮಯದಲ್ಲಿ ಹಿಂದೂ ಮುಸ್ಲಿಂ ಯೂನಿಟಿ ಇಲ್ಲದೆ ಈ ದೇಶವನ್ನು ನಾವು ಸ್ವಾತಂತ್ರ್ಯ ಪಡ್ಕೊಳ್ಳೋಕ್ಕಾಗಲ್ಲ ಈ ದೇಶಕ್ಕೆ ಅಂತ ಗಾಂಧಿ ಸಾರಾಸಗಟಾಗಿ ಡಿಕ್ಲೇರ್ ಮಾಡ್ತಾಯಿದ್ರು. ಅಂಬೇಡ್ಕರು ಅಪಹಾಸ್ಯ ಮಾಡ್ತಾರೆ. ದಿಸ್ ಮ್ಯಾನ್ ಸೇಸ್ ಐ ವಿಲ್ ಗಿವ್ ಯು ಇಂಡಿಪೆಂಡೆನ್ಸ್ ಇನ್ 6 months. ಹಿಂಗೆ ಮಹಾತ್ಮಾಜಿ ಹೇಗೆ ಕೊಟ್ಬಿಡ್ತೀರಾ ನೀವು ಅಂತ ಕೇಳಿದ್ರೆ, ಇಫ್ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್ ಯುನೈಟ್, ಗಗನ ಕುಸುಮ ತೊಗೊಂಬಂದು ಕೊಟ್ಟರೆ ನಿಮಗೆ ಬಹುಮಾನ ಕೊಡ್ತೀನಿ ಅಂತ. ಹಾಗೆ ಹಿಂದೂ ಮುಸ್ಲಿಮ್ ಯುನೈಟ್ ಆಗ್ತಾರೇನ್ರಿ? ಖಂಡಿತ ಸಾಧ್ಯವಿಲ್ಲ. ಇಂಥ ಗಾಂಧಿ ವಿಚಾರದಲ್ಲಿ ಗಾಂಧಿ ಇನ್ನೂ ಅವ್ರ ಹಠ ಹೇಗಿತ್ತು ಅಂತ ಹೇಳಿದ್ರೆ ನಿಮಗೆ ಎಲ್ಲರಿಗೂ ಗೊತ್ತೇ ಇದೆ. ಇವತ್ತಿನ ದಿವಸ ಯಾರಿಗೆ ಒಂದು ಓಟು ಬಂದಿರಲಿಲ್ವೋ ಅಂಥ ಅವರನ್ನು ದೇಶದ ಪ್ರಧಾನಿಯನ್ನಾಗಿ ನಾಮಿನೇಟ್ ಮಾಡಿದ್ರು. ಹೀ ಈಸ್ ದಿ ಡಿಕ್ಟೇಟರ್. ಅಂಥ ಡಿಕ್ಟೇಟರ್ನ ಎದುರಿಸಿದಂತಹ ಒಬ್ಬ ಇಂಟಲೆಕ್ಚುಯಲಿ ಸ್ಟ್ರಾಂಗ್ ಪರ್ಸನ್ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಐ ಲೈಕ್ ಹಿಮ್, ಐ ಅಡ್ಮೈರ್ ಹಿಮ್, ಐ ರೆಸ್ಪೆಕ್ಟ್ ಹಿಮ್ ಫಾರ್ ದಿ ಹಿಸ್ ಒರಿಜಿನಾಲಿಟಿ ಆ್ಯಂಡ್ ಆಲ್ಸೋ ಹಿಸ್ ಸ್ಟ್ರೆಂತ್ ಆಫ್ ಕ್ಯಾರೆಕ್ಟರ್ ಆ್ಯಂಡ್ ಕರೇಜ್.
ಇದಕ್ಕೋಸ್ಕರ ನನಗೆ ಅಂಬೇಡ್ಕರ್ ಬಹಳ ಮೆಚ್ಚುಗೆ ಆಗ್ತಾರೆ. ಅವ್ರಿಗೆ ನಿತ್ಯ ನಮಸ್ಕಾರ ಮಾಡ್ತೀನಿ ನಾನು ದೇವರುಗಳ ಥರ. ಯಾಕೆ ಅಂತ ಹೇಳಿದ್ರೆ ಸತ್ಯವೇ ದೇವರು ರೀ. ಅವ್ರು ಸತ್ಯ ಹೇಳ್ತಾನೆ, ಸತ್ಯವನ್ನೇ ಹೇಳ್ತಾನೆ ಅಂತ ನಾಟಕ ಮಾಡ್ತಿದ್ದಾರೆ ನೋಡಿ. ಹೋಗಿ ಎಷ್ಟು ಅಸತ್ಯಗಳನ್ನು ನಮ್ಮ ಮುಂದೆ ತುಂಬಿ 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 ನಾವು ಎಂಥ ಪ್ರಾಣಿಗಳು ರೀ, ಈ ರೀತಿ ಇದ್ದೀವ ಅಂತ ನಮಗನ್ಸುತ್ತೆ. ಆದರೆ ಸಾಮಾನ್ಯ ಜನರು ದೇ ಕಾಂಟ್ ಲೀಡ್ ದೆಮ್ಸೆಲ್ಸ್, ದೇ ನೀಡ್ ಎ ಲೀಡರ್. ದೊಡ್ಡವರು ಬೇರೆ ಯಾರೋ ಒಬ್ರು ಇರ್ತಾರೆ ಮೇಲೆ ಇರೋರು, ಅವರು ಸರಿಯಾದ ದಾರಿಯನ್ನು ತೋರಿಸ್ಬೇಕು. ಇಲ್ಲಿ ಅಪಮಾರ್ಗಕ್ಕೆ ಹೇಳ್ಕೊಂಡು ಹೋದಂಥವ್ರು ಒಬ್ಬರಾದರೆ ಇರೋ ವಿಚಾರಗಳನ್ನು ಸ್ಪಷ್ಟವಾಗಿ ಹೇಳಿದವರು ಬಾಬಾ ಸಾಹೇಬರು. ಅದಕ್ಕೋಸ್ಕರನೇ ಅವರನ್ನು ನಾನು ಕರೇಜಿಯಸ್ ಪರ್ಸನ್ ಅಂತ ಹೇಳ್ತೀನಿ. ಒಂದು ಕ್ಲಾರಿಟಿ, ಇನ್ನೊಂದು ಕರೇಜ್. ಇನ್ನೊಂದು ಏನು ಅಂತ ಹೇಳಿದ್ರೆ ಫಾರ್ ಸೈಟೆಡ್ನೆಸ್. ಫಾರ್ ಸೈಟೆಡ್ ಅಂದರೆ ಗಾಂಧಿನ ಆ ಇದರಲ್ಲಿ ಸಂದರ್ಭದಲ್ಲಿ ಎದುರು ಹಾಕ್ಕೊಂಡು ಇರೋದನ್ನು ಹೇಳೋದಿದೆಯಲ್ಲ, ಅದು ತುಂಬ ದೊಡ್ಡ ವಿಷಯ. ಯಾಕೆಂದರೆ ಎಂಥವರು ಕೂಡ ಅವರ ವ್ಯಾಮೋಹಕ್ಕೆ ಬೀಳ್ತಾ ಇದ್ರು, ತುಂಬ ದೊಡ್ಡ ಒಂದು ವಲಯವನ್ನೇ ಸೃಷ್ಟಿ ಮಾಡಿಬಿಟ್ಟಿದ್ರು. ಅವರು ಏನು ಒಳ್ಳೇದು ಹೇಳೋದ್ರೋ ಅದನ್ನು ಬಿಟ್ಟು ಮಿಕ್ಕಿದೆಲ್ಲವನ್ನೂ ಮಾಡ್ತಾ ಇದ್ರು. ಆದರೆ ಅಂಬೇಡ್ಕರ್ ಮಾತ್ರ ಬಹಳ ಧೈರ್ಯದಿಂದ ಫ್ಯಾಕ್ಚುಯಲ್ ಆಗಿ ಅದನ್ನು ಅಪೋಸ್ ಮಾಡ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ಯಾವುದೇ, ಅವ್ರು ಒಂದು ಕಡೆ ಹೇಳ್ತಾರೆ ಯಾವುದೇ ವ್ಯಕ್ತಿಗಿಂತ ದೇಶ ಮುಖ್ಯ ಅಂತ ಹೇಳ್ತಾರೆ. ಗಾಂಧಿ ಮಾತನ್ನು ಇವತ್ತು ನಾವು ಕೇಳೋದಲ್ಲ, ಈ ದೇಶದ ಭವಿಷ್ಯ ಏನಾಗುತ್ತೆ ಅಂತ. ಇವತ್ತು ನೋಡಿ ಈ ಪುಸ್ತಕದಲ್ಲಿ ಇದನ್ನು ಕೆಲವು ಹೇಳಿದ್ರೆ ಅವರು ಏನು ಹೇಳಿದ್ರು ಅನ್ನೋದನ್ನು ಎಷ್ಟು ಸ್ಪಷ್ಟವಾಗಿ ಫಾರ್ ಸೈಟೆಡ್ನೆಸ್ ಅಂದರೆ ಭವಿಷ್ಯವನ್ನು ಅವರು ಓದಿದ್ರು ಅಂತ ಅರ್ಥವಾಗುತ್ತೆ. ಇವತ್ತೇನು ನಡೀತಾ ಇದೆ ನಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ? ಕೇರಳದಲ್ಲಿ ಏನು ನಡೀತಾ ಇದೆ, ದೇ ಹ್ಯಾವ್ ಎ ಸೆಪ್ರೇಟ್ ಆರ್ಮಿ, ನಿಮಗೆ ಗೊತ್ತಿರಬಹುದು. ಬೇರೆ ಗೌರ್ಮೆಂಟೇ ಮಾಡ್ತಾ ಇದ್ದಾರೆ. ಇಲ್ಲಿ ಬಂಗಾಳದಲ್ಲಿ ಏನಾಗ್ತಿದೆ, ಕಾಶ್ಮೀರಲ್ಲಿ ಏನು ಆಯಿತು, ಇವತ್ತು ತುಂಬ ದೊಡ್ಡ ಸ್ಟ್ರಾಟಜಿಗಳಾಗಿದೆ. ಡೆಮೋಗ್ರಫಿ ಈಸ್ ಡೆಸ್ಟಿನಿ, ದಿಸ್ ಈಸ್ ದಿ ಮಂತ್ರ. ಇಡೀ ಪ್ರಪಂಚದಲ್ಲಿ ಅವರು ಎಲ್ಲರೂ ಹೇಳ್ತಾ ಇರೋದೊಂದೇ, ಇನ್ನು 20 ವರ್ಷದಲ್ಲಿ ವಿ ಆರ್ ಗೋಯಿಂಗ್ ಟು ಓವರ್ಟೇಕ್ ದಿ ಗ್ಲೋಬ್ ಅಂತಿದ್ದಾರೆ. ಅಂದರೆ ಅವರಿಗೆ ಎಷ್ಟು ಘಮಂಡತನ ಇರಬೇಕು ಅವರ ಮನಸ್ಸಿನಲ್ಲಿ. ಇದನ್ನು ಬಾಬಾ ಸಾಹೇಬರು ಅವತ್ತಿನ ದಿವಸನೇ ಕಂಡಿಡ್ಕೊಂಡು ಸ್ಪಷ್ಟವಾಗಿ ಹೇಳಿದ್ರು, ಯು ಕೆನಾಟ್ ಕಂಪೀಟ್ ವಿತ್ ದೀಸ್ ಪೀಪಲ್, ದೇರ್ ಫೋರ್ ಸೆಪರೇಟ್ ದಿ ಕಂಟ್ರಿ ಆ್ಯಂಡ್ ಡೋಂಟ್ ಬಿ ಎ ಮೈನಾರಿಟಿ ಇನ್ ಎ ಮುಸ್ಲಿಂ ಮೆಜಾರಿಟಿ ಕಂಟ್ರಿ ಅಂತ ಹೇಳ್ತಾರೆ. ಅದಕ್ಕೇನು ಮಾಡಬೇಕು, ಅಲ್ಲಿರೋ ಅಂತಹ ಹಿಂದೂಗಳನ್ನೆಲ್ಲ ಇಲ್ಲಿ ಕರ್ಕೊಂಬರ್ಬೇಕು, ಇಲ್ಲಿರೋ ಅಂತಹ ಮುಸಲ್ಮಾನರನ್ನೆಲ್ಲ ಅಲ್ಲಿ ಕಳಿಸ್ಬೇಕು ಅಂತ. ಆದರೆ ಮಹಾತ್ಮಾಜಿ ಒಪ್ಪಲಿಲ್ಲ ಅಲ್ವೇ. ಅದಕ್ಕೆ ಅಂಬೇಡ್ಕರ್ ಹೇಳಿದ್ರು, ಐ ಡೋಂಟ್ ಕಾಲ್ ಹಿಮ್ ಎ ಮಹಾತ್ಮ ಅಂದ್ಬಿಟ್ರು. ಒಪ್ಪಲಿಲ್ಲ. ಅಲ್ಲ ರೀ, ಹೀಗೆ ಮಾಡೋದ? ಇವತ್ತಿನ ದಿವಸ ನಮಗೇನಾಗಿದೆ ಅಂದರೆ ಗ್ರೇಟ್ ಪೀಪಲ್ ಮೇಕ್ ಗ್ರೇಟ್ ಮಿಸ್ಟೇಕ್ಸ್. 1947 ವೆನ್ ವಿ ಗಾಟ್ ಇಂಡಿಪೆಂಡೆನ್ಸ್, ದಟ್ ವಾಸ್ ಎ ಗೋಲ್ಡನ್ ಆಪರ್ಚುನಿಟಿ ಟು ಗೆಟ್ ರಿಡ್ ಆಫ್ ದಿಸ್ ಇಸ್ಲಾಮಿಕ್ ಮೆನೇಸ್. ಆಯ್ತಾ ಏನಾದರೂ? ಖಂಡಿತ ಇಲ್ಲ. ಇದ್ರ ಬಗ್ಗೆ ತುಂಬ ಜನಕ್ಕೆ ಅರಿವಿತ್ತು. ಲಜಪತ್ ರಾಯರು, ಬಿಪಿನ್ ಚಂದ್ರಪಾಲ್ರು, ಸ್ವತಃ ಕವಿಗಳು ನಮ್ಮ ರವೀಂದ್ರನಾಥ್ ಟ್ಯಾಗೋರ್, ಇವರೆಲ್ಲ 1920ನಲ್ಲಿ ಆ ಮೋಪ್ಲ ಗಲಾಟೆಗಳಾದಾಗ ಏನು ಅಮಾನುಷವಾದಂತಹ ಕೊಲೆಗಳು ನಡೆದು ಹೋಗುತ್ತಲ್ಲ, ಅದ್ರ ಬಗ್ಗೆ ರಿಪೋರ್ಟ್ಸ್ ಓದಿ ಥರ 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 ನಡೆದು ಹೋಗ್ತಾರೆ. ಅಯ್ಯೋ ಗಾಂಧೀಜಿ, ನೀವು ಏನು ಅವರನ್ನು ಬ್ರದರ್ಸು ಅಂತ ಹೇಳ್ತಿದ್ದೀರಲ್ಲ, ಹೀಗೆ ಮಾಡ್ತಾರೆ, ವೈ ಡೋಂಟ್ ಯು ಕಂಡೆಮ್ ಅಂತ ಹೇಳ್ತಾರೆ. ಈ ಮನುಷ್ಯ ಕಂಡೆಮೇ ಮಾಡೋದಿಲ್ಲ. ಅದಷ್ಟೇ ಅಲ್ಲದೆ ಇವತ್ತು ಯಾರೋ ಒಬ್ಬರು ಬ್ರದರ್ಸು ಬ್ರದರ್ಸು ಅಂತಾರಲ್ಲ ನಮ್ಮ ಕನಕಪುರದವರು, ಅವ್ರಿಗೆ ಪಾಠ ಹೇಳ್ಕೊಟ್ಟವರು ಇವರೇ. ಯಾಕೆ ಗೊತ್ತಾ? ಸ್ವಾಮಿ ಶ್ರದ್ಧಾನಂದರನ್ನು ಕೊಲೆ ಮಾಡಿದಂತಹ ಅಬ್ದುಲ್ ರಶೀದ್, ಅವನ ಬಗ್ಗೆ ಇವರ ಸ್ಟೇಟ್ಮೆಂಟ್ ಇದೆ. ಏನಂತ ಹೇಳಿದ್ರೆ ನೋಡಿ, ಪಾಠ ಹೇಳ್ಕೊಡ್ದೆ ಯಾರ್ದು ಕಲಿಯೋಲ್ಲ, ಪೆದ್ರಂತೂ ಕಲಿಯೋದ, ಪಾಠ ಹೇಳ್ಕೊಟ್ರು ಕಷ್ಟ. ಅವ್ರು ಹೇಳ್ತಾರೆ, ಐ ಕನ್ಸಿಡರ್ ಹಿಮ್ ಮೈ ಬ್ರದರ್, ಹಿ ಹ್ಯಾಸ್ ಆ್ಯಕ್ಟೆಡ್ ಅಕಾರ್ಡಿಂಗ್ ಟು ಹಿಸ್ ಫೇತ್ ಅಂತಾರೆ. ಯಾರನ್ನು? ಅಬ್ದುಲ್ ರಶೀದ್. ಹೂ ಈಸ್ ದಿಸ್ ಪರ್ಸನ್? ಹೂ ಮರ್ಡರ್ಡ್ ಸ್ವಾಮಿ ಶ್ರದ್ಧಾನಂದ. ಯಾಕೆ ಯಾಕೆ ಮರ್ಡರ್ ಮಾಡಿದ್ರು ಗೊತ್ತಾ ನಿಮಗೆ? ಅವಾಗೊಂದು ಇದು ದಲಿತರನ್ನೆಲ್ಲ ಕನ್ವರ್ಟ್ ಮಾಡ್ತಾ ಇರ್ತಾರೆ ಮುಸ್ಲಿಮ್ಸು, ಅದಕ್ಕೆ ಇವರೇನು ಮಾಡ್ತಾರೆ, ಆರ್ಯ ಸಮಾಜದ ಲೀಡರು, ಇವತ್ತು ಯಾವುದು ಪಾಕಿಸ್ತಾನದ ಭಾಗಗಳಾಗಿದೆ, ಪಂಜಾಬು ಸೇರಿದಂತೆ, ಇದರಲ್ಲೆಲ್ಲ ತುಂಬ ಇನ್ಫ್ಲೂಯೆನ್ಷಿಯಲ್, ಅತ್ಯಂತ ಒಳ್ಳೆಯ ಪ್ರಭಾವ ಇಟ್ಕೊಂಡಿದ್ದವರು ಅಂದರೆ ಆರ್ಯ ಸಮಾಜದವರು. ನಿಮಗೆಲ್ಲ ಗೊತ್ತಿರಬಹುದು, ಭಗತ್ ಸಿಂಗ್ ಅವರ ತಂದೆ ತಾತ ಎಲ್ಲರೂ ಕೂಡ ಮಹಾ ಆರ್ಯ ಸಮಾಜಿಗಳು, ದೇಶಭಕ್ತರು, ದೇಶಕ್ಕೋಸ್ಕರವಾಗಿ ಎಲ್ಲವನ್ನೂ ತ್ಯಾಗ ಮಾಡುವಂತಹ ಮಹಾ ವಿರಕ್ತ ಭಾವದವರು, ದೇಶಭಕ್ತಿ ವಿರಕ್ತಿ ಎರಡೂ ಕೂಡ ಸೇರಿಕೊಂಡಿದ್ದಂತಹ ಮಹಾನುಭಾವರು ಆ ಸ್ವಾಮಿ ಶ್ರದ್ಧಾನಂದರು. 6 ಅಡಿ ಉದ್ದ, ಏನು ಆ ಮನುಷ್ಯನ ನೋಡಿದ್ರೆ, ಆ ಭೀಮಾನು ಶ್ರೀಕೃಷ್ಣನು ಎರಡು ಒಂದಾಗಿ ಬಂದಿರುವಂತಹ ಒಂದು ಮಹಾ ಪರ್ಸನಾಲಿಟಿ. ವೆನ್ ಹಿ ವಾಸ್ ನಾಟ್ ವೆಲ್ ಆ್ಯಂಡ್ ಹಿ ವಾಸ್ ಸ್ಲೀಪಿಂಗ್, ಸ್ವಾಮಿಗಳನ್ನ ನೋಡಬೇಕು ಅಂತ ಇವನು ಬರ್ತಾನೆ, ಸ್ವಲ್ಪ ನೀರು ಬೇಕು ಅಂತ ಕೇಳ್ತಾನೆ, ಅವ್ರ ಒಳಗೆ ಹೋಗಿ ಬರೋ ಅಷ್ಟೊತ್ತಿಗೆ ಇವನು ಕೊಂದು ಬಿಡ್ತಾನೆ. ಇಂಥ ಸಂದರ್ಭದಲ್ಲಿ ಓದ್ಬೇಕು ನಾವೆಲ್ಲ. ಇಂಥ ಸಂದರ್ಭದಲ್ಲಿ ಹಿ ವಿಲ್ ನಾಟ್ ಕಂಡೆಮ್ ದಟ್ ಅಬ್ದುಲ್ ರಶೀದ್ ಮೈ ಬ್ರದರ್ ಅಂತ ಹೇಳ್ತಾರೆ. ಇವರೂ ಅಷ್ಟೇ,
ಮೋಪ್ಲ ಕೊಲೆಗಳು ಮಾಡಿದ್ರಲ್ಲ, ಆ ಕೊಲೆಗಳು ಹೇಗೆ ಮಾಡಿದ್ರು ಅನ್ನೋದನ್ನು ಆನಿ ಬೆಸೆಂಟ್ ಬರೀತಾರೆ. ಆನಿ ಬೆಸೆಂಟ್ ಸಿಕ್ಕಾಪಟ್ಟೆ ಕಂಡೆ ಮಾಡ್ತಾರೆ ಗಾಂಧೀಜಿನ, ಗಾಂಧೀಜಿ ವಾಟ್ ಈಸ್ ದಿ ಮೀನಿಂಗ್ ಆಫ್ ಯುವರ್ ಅಹಿಂಸಾ, ಹೀಗೆಲ್ಲ ಕೇಳ್ತಾರೆ. ಇಷ್ಟಿಷ್ಟುದ್ದ ಆ ಮಹಾರಾಣಿ ಟ್ರಾವೆನ್ಕೂರ್ ಮಹಾರಾಣಿ ಹತ್ರ ಬರೆಸ್ತಾರೆ ಲೆಟರು. ಏನಾದರೂ ಅದು ನಿಲ್ಲೋದಿಲ್ಲ. ಸುಮಾರು 10-15 ಸಾವಿರ ಜನನ ಅತ್ಯಂತ ಬರ್ಬರವಾಗಿ, ಇಲ್ಲಿ ಹೇಗೆ ಕಾಶ್ಮೀರದಲ್ಲಿ ನಡೀತೋ ಆ ರೀತಿ, ಅದು ಏನು ಸಾಮಾನ್ಯ ಜನರು ಏನೂ ಗೊತ್ತಿಲ್ಲ ಅವ್ರಿಗೆ, ಎಲ್ಲ ಇಟ್ಕೊಂಡಿರ್ತಾರೆ, ಕತ್ತಿ ಗುರಾಣಿ ಎಲ್ಲ ಇಟ್ಕೊಂಡಿರ್ತಾರೆ ಅವ್ರ ಮಸೀದಿಗಳಲ್ಲಿ. ಸೊ ಇವರೇನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಮನುಷ್ಯ ಇದನ್ನು ಬಿಡೋದಿಲ್ಲ ಅಂತ ಹೇಳಿ ಅವ್ರಿಗೆ ವಿಚಿತ್ರವಾದಂತಹ ಒಂದು ಟಾಂಗ್ ಕೊಡ್ತಾರೆ. ಆದರೆ ಅವ್ರಿಗದು ಸೇರೋದೇ ಇಲ್ಲ. ಸೊ ಹಿಂದೂ ಮುಸ್ಲಿಂ ಒಂದಾಗೋಕ್ಕೆ ಸಾಧ್ಯವಿಲ್ಲ ಅನ್ನೋದಕ್ಕೋಸ್ಕರವಾಗಿ ಈ ಪುಸ್ತಕನ ಓದಬೇಕು ನೀವು. 2 ಚಾಪ್ಟರ್ಸ್ ಇದೆ ಇದರಲ್ಲಿ. ಸಿ, ದಿಸ್ ಈಸ್ ಡಿವೈಡೆಡ್ ಇಂಟು 4 ಚಾಪ್ಟರ್, ದೊಡ್ಡ ಭಾಗಗಳು, 4 ಪಾರ್ಟ್ಸ್, ಆ್ಯಂಡ್ ಈಚ್ ಪಾರ್ಟ್ ಹ್ಯಾಸ್ ಗಾಟ್ 4 ಚಾಪ್ಟರ್ಸ್. ಅದರಲ್ಲಿ ಒಂದು, ಹಿ ಗಿವ್ಸ್ ದಿ ಹಿಸ್ಟ್ರಿ ಆಫ್ ಇಸ್ಲಾಮ್ ಇನ್ ಇಂಡಿಯಾ. ಮೊಹಮ್ಮದ್ ಬಿನ್ ಕಾಸಿಮ್ ಯಾವಾಗ ರಾಜ ದಾಹಿರ ಸಿಂಧನ ಆಕ್ರಮಣ ಮಾಡ್ದ, ಅಲ್ಲಿಂದ ಹಿಡಿದು ಟಿಪ್ಪು ಸುಲ್ತಾನ್ವರೆಗೂ ನಡೆದಿದ್ದು ಏನೇನು, ಆಮೇಲೂ ಕೂಡ ನಡೆದಿದ್ದು ಏನೇನು ಅಂತ ಪೂರ್ತಿ ಹೇಳ್ತಾರೆ. ಡಿಡ್ ದೆ ಕಮ್ ಟು ಇಂಡಿಯಾ ಸಿಂಗಿಂಗ್ ಎ ಸಾಂಗ್ ಆಫ್ ವೆಲ್ಫೇರ್, ಗುಡ್ನೆಸ್, ಫ್ರೆಂಡ್ಶಿಪ್ ಅಂತ ಕೇಳ್ತಾರೆ. ಏನಕ್ಕರಿ ಬಂದಿದ್ದವರು ನಿಮ್ಮನ್ನು, ಏನು ಮಾಡಿದ್ರು ಬಂದು, ನಿಮ್ಮನ್ನು ಹೊಡೆದ್ರು, ಬಡಿದ್ರು, ನಿಮ್ಮ ದೇವಾಲಯ ನಾಶ ಮಾಡಿದ್ರು, ನಿಮ್ಮನ್ನು ಕನ್ವರ್ಟ್ ಮಾಡಿದ್ರು, ನಿಮ್ಮ ಹೆಂಗಸರನ್ನು ಅಪಹಾರ ಮಾಡಿದ್ರು, ಅವರನ್ನು ಗುಲಾಮರನ್ನಾಗಿ ಮಾಡಿಕೊಂಡು 2 ಕಾಸಿಗೆ ಮಾರಿದ್ರು. ಹಿಂದೂ ಕುಷ್ ಹೆಸರು ಕೊಟ್ಟಿದ್ದಾರೆ ಅವರು. ಹಿಂದೂಗಳನ್ನು ಎಲ್ಲಿ ಹನನ ಮಾಡ್ತಾರೋ ಆ ಪ್ರದೇಶಕ್ಕೆ ಹಿಂದೂ ಕುಷ್, ಈ ಪ್ರಾಣಿಗಳಿದೆಯಲ್ಲ ಪ್ರಾಣಿಗಳ ಥರ ಎಳ್ಕೊಂಡು ಹೋಗ್ತಾ ಇದ್ರು. ಎಷ್ಟೋ ಜನ ಮುಂದಕ್ಕೆ ಹೋಗದೆ ಅಲ್ಲೇ ಬಿದ್ದು ಸತ್ರು. ಸೇಮ್ ಥಿಂಗ್ ಟಿಪ್ಪು ಸುಲ್ತಾನ್ ಡಿಡ್ ಫಾರ್ ದಿ ಕ್ರಿಶ್ಚಿಯನ್ಸ್ ಆಫ್ ಮಂಗಳೂರು ಏರಿಯಾ. ಆಯಿತಾ, ಇಷ್ಟು ಮಾಡಿರೋ ಇದು ಒಂದು ಚಾಪ್ಟರ್ ಕೊಡ್ತಾರೆ. ನಾನು ಅದರ ಡೀಟೇಲ್ಸ್ ಹೇಳೋಕ್ಕೆ ಹೋಗೋದಿಲ್ಲ, ಮುಖ್ಯವಾದ 2-3 ಪಾಯಿಂಟ್ ಮಾತ್ರ ಹೇಳ್ತೀನಿ. ಇದೊಂದು. ಇನ್ನೊಂದು ಏನು ಅಂತ ಹೇಳಿದ್ರೆ, ಇನ್ನೊಂದರಲ್ಲಿ ಇವರು ಇಸ್ಲಾಂ ಆವಾಗ ಮಾಡಿದ್ದು 1920, ಈ ಪುಸ್ತಕ ಬಂದಿದ್ದು ಇಸ್ಲಾಂ ಪುಸ್ತಕ ಬಂದಿದ್ದು ಥಾಟ್ಸ್ ಆನ್ ಪಾಕಿಸ್ತಾನ್ 1940. ಅವ್ರು ಏನು ಮಾಡ್ತಾರೆ ಅಂದರೆ, 20 ಹಿಡಿದು 40 ಅವರು ಬರೆಯೋದಕ್ಕೆ ಮೊದಲು ಎಲ್ಲೆಲ್ಲ ಏನೇನು ದಂಗೆಗಳಾಗಿದೆ ದೇಶದಲ್ಲಿ ಅಂತ, ಬರೀ 20-40 ಅಂದರೆ 20 ಇಯರ್ಸು, ಆ 20 ಇಯರ್ಸಲ್ಲಿ ಏನೇನು ದಂಗೆಗಳಾಗಿದೆ, ಹೇಗಾಗಿದೆ, ಯಾತಕ್ಕಾಗಿದೆ, ಯಾರ್ಯಾರ್ದು ಆಸ್ತಿ ನಾಶ ಆಗಿದೆ ಇತ್ಯಾದಿಗಳೆಲ್ಲ ವಿವರಗಳನ್ನು ಕೊಡ್ತಾರೆ. ಇವರು ಆರ್ ಎನ್ ಪಿ ಸಿಂಗ್ ಅಂತ ತುಂಬ ಒಳ್ಳೆ ಪುಸ್ತಕ ಬರೆದಿದೆ, ರೈಟ್ಸ್ ಆ್ಯಂಡ್ ರಾಂಗ್ಸ್ ಅಂತ. ಅದನ್ನು ಓದಿದ್ರೆ ನೀವು 3 ದಿವಸ ಊಟ ಮಾಡಲ್ಲ. ಅಂಥ ಒಂದು ಅಮಾನುಷವಾದಂತಹ ಇದು, ನಾನು ಪಶು ಅಂತ ಹೇಳೋದು ಬಿಟ್ಟಿದ್ದೀನಿ, ಯಾಕೆಂದರೆ ಪಶುಗಳು ಆ ರೀತಿ ಮಾಡಲ್ಲ, ತುಂಬ ಸಾಧು ಪ್ರಾಣಿಗಳು ರೀ, ಪಾಪ ಪಶುಗಳನ್ನೆಲ್ಲ ನಾವು ಅವಮಾನ ಪಡಿಸಬಾರ್ದು. ಅತ್ಯಂತ ಅಮಾನುಷವಾದಂತಹ ಘೋರ ಕ್ರೂರ ಕೃತಿಗಳನ್ನು ಮಾಡಿದ್ದಾರೆ ಅವರು. ಅದು ಹೇಗೆ, ಒಂದೇ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಅದಕ್ಕೆ ಇಷ್ಟೆಲ್ಲ ಹೇಳಿಬಿಟ್ಟು ಅವ್ರು ಹೇಳ್ತಾರೆ, ಇಂಥವ್ರ ಜೊತೆ ಇರಬೇಕಾ ನೀವು? ಆಮೇಲೆ ಅವ್ರು ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ, ದಿಸ್ ಬುಕ್ ಈಸ್ ಮೆಂಟ್ ಮೈನ್ಲಿ ಫಾರ್ ಹಿಂದೂಸ್ ಅಂತ ಹೇಳ್ತಾರೆ. ಈ ಪುಸ್ತಕವನ್ನು ಬರೆದಿರೋದು ನಾನು ಹಿಂದೂಗಳಿಗೋಸ್ಕರವಾಗಿ, ಆ್ಯಂಡ್ ಮೋರ್ ಓವರ್ ಪಾರ್ಟಿಷನ್ ಆಗ್ತಾ ಇದೆ, ಹಾಗೇ ಆಗುತ್ತೆ, ನೀವು ಬಿಡ್ಬೋದು ಅವರು ಬಿಡಲ್ಲ, ಗೊತ್ತೇ ಇದೆಯಲ್ವಾ ಮುಸ್ಲಿಂ ಲೀಗು ಏನು ಮಾಡುತ್ತೆ ಅಂತ. ತೊಗೊಂಡೇ ಹೋದರು ಅವರು, ಅಷ್ಟು ತೊಗೊಂಡು ಹೋಗ್ತಾರವರು. ಆಮೇಲೆ ಇಫ್ ಅಟ್ ಆಲ್ ಯು ವಾಂಟ್ ಎನಿ ಪೀಸ್ ಆ್ಯಂಡ್ ಪ್ರಾಸ್ಪರಿಟಿ ಫಾರ್ ಅನ್ ಇಂಡಿಪೆಂಡೆಂಟ್ ನೇಷನ್, ಆವಾಗ ಸೆಪರೇಟ್ ಆಗಬೇಕು. ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಬಗ್ಗೆ ಅವರು ಒಂದು ಮಾತು ಹೇಳಿದ್ರು. ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಅನ್ನೋ ಒಂದು ಹಿಂದುಗಡೆ ಆಗಿತ್ತು. ಟರ್ಕಿ, ಗ್ರೀಸು ಇವೆಲ್ಲ ಸೇರಿಕೊಂಡಿದ್ದಾಗ, ಅಲ್ಲಿ ಇಂಡಿಪೆಂಡೆಂಟ್ ಆದಾಗ ಅದು ನಡೀತು, ಅದನ್ನು ಇಲ್ಲಿ ಮಾಡಬೇಕು ಅಂತ. ಅವಾಗೊಂದು ಅವರೇ ಒಂದು ಪ್ರಶ್ನೆ ಹಾಕ್ಕೊಳ್ತಾರೆ, ತುಂಬ ಲಾಜಿಕಲ್ ಪ್ರೆಸೆಂಟೇಷನ್, ಅದಕ್ಕೆ ನಾನು ಕ್ಲಾರಿಟಿ ಅಂತ ಹೇಳಿದ್ದು. ವಾಟ್ ಈಸ್ ದಿ ಗ್ಯಾರಂಟಿ, ಹೇಗೆ ಮಾಡೋದು? ಸಿ, ಟರ್ಕಿನು ಗ್ರೀಸು ಅವೆಲ್ಲ ಇಷ್ಟಿಷ್ಟಾಗಲ ಜಾಗಗಳು, ವಾಟ್ ಅಬೌಟ್ ಇಂಡಿಯಾ ವಿಚ್ ಇಸ್ ಸೋ ವಾಸ್ಟ್? ಅದಕ್ಕೆ ಅವ್ರು ಹೇಳ್ತಾರೆ, ಇಫ್ ಪೀಪಲ್ ಪ್ಲ್ಯಾನ್ ಇಟ್ ಪ್ರಾಪರ್ಲಿ ಇಟ್ ಈಸ್ ಪಾಸಿಬಲ್ ಅಂತ ಹೇಳ್ತಾರೆ. ಏನು ಇವತ್ತೇ ಮಾಡಿಬಿಡ್ಬೇಕು ಅಂತ ಹೇಳ್ತಿದ್ದೀವ? ಮಾಡಿರಿ, 2 ವರ್ಷ ತೊಗೊಳ್ಳಿ, ಪ್ಲ್ಯಾನ್ ಇಟ್ ಪ್ರಾಪರ್ಲಿ, ಎಲ್ಲರನ್ನೂ ಅಲ್ಲಿ ಕಳಿಸಿ, ಉಳಿದವರನ್ನು ಇಲ್ಲಿ ಇಟ್ಕೊಳ್ಳಿ ಹಿಂದೂಗಳಿಂದ. ಇವತ್ತು ಏನಾಗಿದೆ ಮಾಡಿದ್ರ? ಇಲ್ಲ. ಗ್ರೇಟ್ ಮೆನ್ ಮೇಕ್ ಗ್ರೇಟ್ ಮಿಸ್ಟೇಕ್ಸ್ ಆ್ಯಂಡ್ ವಿ ಆರ್ ದಿ ಪೀಪಲ್ ಹೂ ಆರ್ ಈಟಿಂಗ್ ದಿ ಬಿಟ್ಟರ್ ಫ್ರೂಟ್ ಆಫ್ ದಿಸ್ ಅಟ್ಟರ್ ಪೀಪಲ್. ಎಂಥ ಪೀಪಲ್ಲು, ಅದನ್ನು ಹೇಳಲ್ಲ ನಾನು. ಎಂಥ ಅನ್ಯಾಯ ರೀ ಇವತ್ತು. ಅವನು ವಾರಿಸ್ ಪಠಾನ್ ಅದು ನ್ಯಾಷನಲ್ TVಲಿ ಕೂತ್ಕೊಂಡು ಹೇಳ್ತಾಳೆ, ಒನ್ಸ್ ಎ ವರ್ಕ್ ಪ್ರಾಪರ್ಟಿ ಎವ್ರಿ ಆಲ್ ದಿ ಟೈಮ್ ಇಟ್ ಈಸ್ ವರ್ಕ್ ಪ್ರಾಪರ್ಟಿ ಅಂತ ಹೇಳ್ತಾನೆ. ಅದನ್ನು ಹೇಳೋದಕ್ಕೆ ಅವಕಾಶ ಕೊಟ್ಟಿದ್ದೀವಲ್ಲ ನೀವು. ಅದೇ ಪಾಕಿಸ್ತಾನದ ಪಾರ್ಲಿಮೆಂಟಲ್ಲಿ ಒಬ್ಬ ಹಿಂದೂ ಅಪ್ಪಿ ತಪ್ಪಿ ಯಾವುದೋ ಒಂದು ಏರಿಯಾದಲ್ಲಿ ಅವನು ಇದಾಗಿದ್ದಾನೆ, ಏನು ಪಾರ್ಲಿಮೆಂಟ್ಗೆ ಬಂದಿದ್ದಾನೆ ಮೆಂಬರಾಗಿ, ಅವನು ಗೋಳಾಡ್ತಿದ್ದಾನೆ, ನಮ್ಮ ಜನಾನ ಹಿಂದೂಗಳನ್ನು ಸಾಯಿಸ್ತಾ ಇದ್ದಾರೆ,
ನಾಲ್ಕು ವರ್ಷದ ಹುಡುಗಿನ 40 ವರ್ಷದವನು ಹೇಳ್ಕೊಂಡು ಹೋಗ್ತಾ ಇದ್ದಾನೆ, ಸ್ವಾಮಿ ತನ್ನ ತಪ್ಪಿಸಿ ನೀವು ಅವತ್ತು ಪ್ಯಾಕ್ ಮಾಡ್ಕೊಂಡಿದ್ರಲ್ಲ ಅಲಿ ಜೊತೆ ಯಾರೋ ಪಂಡಿತರು. ಆ ಪಂಡಿತರು ಅಲಿನ ಕರೆದಾಗ, ಶೌಕತ್ ಅಲಿನ ಕರೆದಾಗ ಏನು ಮಾಡಿದ್ರು ಗೊತ್ತಾ, ಸಾವರ್ಕರ್ನ ಸೆರೆಯಲ್ಲಿಟ್ರು ರೀ. ನಾನು ಅದಕ್ಕೆ ಒಂದು ಮಾತು ಹೇಳ್ತೀನಿ, ಎಲ್ಲರೂ ತಿಳ್ಕೊಳ್ಳಿ. ಮೂರು ನಮ್ಮಲ್ಲಿ ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ಏನಂತ ಹೇಳಿದ್ರೆ ಪೂಜ್ಯ ಪೂಜ್ಯ ವ್ಯತಿಕ್ರಮ ಅಂತ. ನೀವು ಯಾರನ್ನು ಗೌರವಿಸಬೇಕು, ಯಾರನ್ನು ಶ್ರದ್ಧೆಯಿಂದ ನೋಡಬೇಕು, ಯಾರಲ್ಲಿ ನಂಬಿಕೆ ಇಡಬೇಕು, ಅಂಥವ್ರನ್ನು ನೀವು ಕೆಟ್ಟದಾಗಿ ನಡೆಸ್ಕೊಂಡ್ರೆ, ಕೆಟ್ಟದಾಗಿ ಅವರಿಗೆ ಟ್ರೀಟ್ ಮಾಡಿದ್ರೆ ನಿಮಗೆ ಅಶ್ರೇಯಸ್ಸು, ನಿಮಗೆ ಒಳ್ಳೆಯದಾಗಲ್ಲ ಅಂತ ಕನ್ನಡದಲ್ಲಿ ಅರ್ಥ. ಇಲ್ಲಿ ಪೂಜ್ಯ ಪೂಜಾ ವ್ಯತಿಕ್ರಮ ಆಗಿದೆ. ಮೂರು ಜನರನ್ನು ಕಾಂಗ್ರೆಸ್ ಪಾರ್ಟಿ, ನಾನು ಓಪನ್ನಾಗಿ ಹೇಳ್ತೀನಿ, ನಾನೇನು ಆ ಪಾರ್ಟಿ ಈ ಪಾರ್ಟಿ ಅಂತ ಸುತ್ತಿ ಏನು ಹೊಡೆಯೋಕ್ಕೆ ಹೋಗಲ್ಲ, ನೇರವಾಗೇ ಹೇಳ್ತೀನಿ, ಬಾಯಿದೆ. ಕಾಂಗ್ರೆಸ್ ಪಾರ್ಟಿ ಇಟ್ ವೆರಿ ಬ್ಯಾಡ್ಲಿ ಟ್ರೀಟೆಡ್ 3 ಎಮಿನೆಂಟ್ ಇಂಟೆಲೆಕ್ಚುಯಲ್ ಹೀರೋಸ್ ಆಫ್ ದಿಸ್ ಕಂಟ್ರಿ. ಸುಭಾಷ್ ಚಂದ್ರ ಬೋಸ್, ಸುಭಾಷ್ ಚಂದ್ರ ಬೋಸ್ ಎರಡನೇ ಸತಿ ಪ್ರೆಸಿಡೆಂಟ್ ಆದಾಗ, ಕಾಂಗ್ರೆಸ್ ಪ್ರೆಸಿಡೆಂಟ್ ಆದಾಗ ಅವರು ಮುಂದುವರಿಯೋಕೆ ಬಿಡದೇ ಇಲ್ಲ. ಯಾರು ಬಿಡದೇ ಇಲ್ಲ? ಗಾಂಧೀಜಿ. ಎರಡನೆಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಮೂರನೆಯವರು ವೀರ ಸಾವರ್ಕರ್. ಅಲ್ಲ ರೀ, 1950 ಪ್ಯಾಕ್ಟನ್ನು, ಅಂದರೆ ಮುಸಲ್ಮಾನರನ್ನು, ಹಿಂದೆಗಳನ್ನು, ಮೈನಾರಿಟೀಸನ್ನು ಹೇಗೆ ಟ್ರೀಟ್ ಮಾಡಬೇಕು ಅನ್ನೋದನ್ನು ಇವರು ಮಾತಾಡ್ಕೊಳ್ಳೋದಕ್ಕೆ ಒಳಗೊಳಗೆ ಸಾವರ್ಕರ್ನ ಒಳಗಿಡ್ತಾರೆ. ಏನು ಮಾಡಿಬಿಡ್ತಾರೆ ಸಾವರ್ಕರು? ಈ ರೀತಿಯಾಗಿ ಮಾಡಿ ಈ ಮೂರು ಜನ ಮಹಾತ್ಮರು ನಿಜವಾಗ್ಲೂ. ಅಲ್ಲ ರೀ, ಜಗತ್ತಿನಲ್ಲಿ ಡು ಯು ಫೈಂಡ್ ಎನಿ ಅದರ್ ಪ್ಯಾರಲಲ್ ಇನ್ಸ್ಟೆನ್ಸ್ ಕಂಪೇರಬಲ್ ಟು ಸುಭಾಷ್ ಚಂದ್ರ ಬೋಸ್? ಯಾರಾದರೂ ಒಬ್ಬ ತನ್ನ ದೇಶದ ಗಡಿಯನ್ನು ದಾಟಿ ಹೋಗಿ ಇತರರ ಸಹಾಯವನ್ನು ತಗೊಂಡು ದೇಶವನ್ನು ಆರ್ಮಿಯನ್ನು ಕಟ್ಟಿ ಮತ್ತೆ ದೇಶಕ್ಕೆ ಬಂದು ಒಂದಷ್ಟು ಜಾಗವನ್ನು ಹಿಡ್ಕೊಂಡು INA ಅಂಥ ಒಂದು ಉದಾಹರಣೆ ಪ್ರಪಂಚದಲ್ಲಿ ಎಲ್ಲಾದರೂ ಇದೆಯಾ? ಖಂಡಿತ ಇಲ್ಲ. ಅಂಥ ವ್ಯಕ್ತಿನ ಏನು ಮಾಡಿದ್ರಿ ನೀವು? ಬದುಕೋಕೆ ಬಿಡಲಿಲ್ವಲ್ಲ. ಅವ್ರ ಬಗ್ಗೆ ಪಟೇಲರು ಏನೋ ಒಂದು ಇದು ಮಾಡಿಸಿದ್ರಂತೆ ಸಿನಿಮಾ, ಅದನ್ನು ಮೊಮ್ಮಗಳು ಸುಟ್ಟಾಕ್ಸಿದ್ಲು. ಇಂದಿರಾಗಾಂಧಿ ಯಾವ್ಯಾವ ರೀತಿ ಕಾಡಬಹುದೋ ಹಾಗೆ ಈ ಮೊಹಮ್ಮದ್ ಅಲಿ ಶೌಕತ್ ಅಲಿಗಳನ್ನು ನೋಡಿದ ತಕ್ಷಣ ಗಾಂಧೀಜಿಗೆ ಲವ್ ಅಟ್ ಫಸ್ಟ್ ಸೈಟ್ ಅಂತೆ. ಅದಕ್ಕೋಸ್ಕರನೇ ಅಲ್ಲಿ ಆ ಇದು ಮಾಡಿದ್ದು. ಇಂಥ ಅಕ್ರಮಗಳು ನಡೆದು ಹೋಗಿದೆ ರೀ ನಮ್ಮ ದೇಶದಲ್ಲಿ. ಓದಿದ್ರೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಏನೂ ಮಾಡೋಕ್ಕಾಗ್ತಾ ಇಲ್ಲ. ಇವಾಗ ಇವತ್ತು ನೋಡಿ ನಮ್ಮ ಕರ್ನಾಟಕದಲ್ಲಿ ಏನು ನಡೀತಾ ಇದೆ. ಗಣೇಶನ ಉತ್ಸವ ಹೋದರೆ ಗಣೇಶನೇ ಎತ್ತು ಒಳಗಾಗ್ತಾರೆ, ನಾವೆಲ್ಲ ಸುಮ್ಮನೆ ಇದ್ದೀವಿ. ಯಾರು ಅಂದರೆ ಈ ದೇಶ ಇರೋದು ಮುಸಲ್ಮಾನರಿಗೋಸ್ಕರವಾಗಿ, ಹಿಂದೂಗಳು ಕೆಲಸ ಮಾಡಬೇಕಾಗಿರೋದು ಮುಸಲ್ಮಾನರಿಗೋಸ್ಕರವಾಗಿ, ಈ ದೇಶವನ್ನು ನೀವೆಲ್ಲ ಸಮೃದ್ಧ ಮಾಡಿ ಅವ್ರಿಗೆ ಕೊಟ್ಟು ನೀವು ಹಾಳಾಗಿ ಹೋಗಿ ಇಷ್ಟೇ ಹೇಳ್ತಾ ಇದ್ದಾನಲ್ಲ ಬೇಟಿಗಳು, ನಿಮ್ಮ ಬೆಹನ್ನುಗಳು ಎಲ್ಲರನ್ನೂ ಬಿಟ್ಟು ಹಾಳಾಗಿ ಹೋಗಿ ಅಂತ ಓಪನ್ನಾಗಿ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದ್ದಾರೆ. ಯಾರಾದರೂ ಒಬ್ಬರು ಒಂದು ಗೌರ್ಮೆಂಟ್ ಅವರನ್ನು ಒಳಗಾಕಿದ್ಯಾ? ಏನಕ್ಕೆ ಈ ನಪುಂಸಕತ್ವ, ಏನಕ್ಕೆ ಈ ದೌರ್ಬಲ್ಯ? ಅಲ್ಲಿಂದ ಬಂದಿದೆ. ನೀವು ಇದಕ್ಕೆ ಬಂದಾಗ, ಯಾವುದಕ್ಕೆ, ಇಂಡಿಪೆಂಡೆನ್ಸ್ ಡೇಗೆ ಬಂದಾಗ ಎಲ್ಲಿ ಹೋಗ್ಬಿಟ್ಟು ಬರ್ತೀರಿ? ಅಲ್ಲಿ ಹೋಗಿ ನಮಸ್ಕಾರ ಮಾಡಿಬಿಟ್ಟು ಬರ್ತಿರಲ್ವಾ? ಗಣರಾಜ್ಯೋತ್ಸವ ದಿವಸ ಅಲ್ಲಿ ಹೋಗಿ ನಮಸ್ಕಾರ ಮಾಡ್ತಿರಲ್ವಾ? ಅಲ್ಲಿಂದ ಇಲ್ಲಿ ಪ್ರಪಂಚದ ಲೀಡರ್ಸ್ ಎಲ್ಲ ಬಂದರೆ ಎಲ್ಲಿ ನಮಸ್ಕಾರ ಮಾಡಿಸ್ತೀರಾ? ಅಲ್ಲಿ ಅವರು ಮಾಡಿದ್ದಿದ್ದು. ಸೊ ನೀವು ಪೂಜ್ಯ ಪೂಜಾ ವ್ಯತಿಕ್ರಮ ಮಾಡ್ತಾ ಇದ್ದೀರಾ. ಯಾವುದು ಮಾಡಬಾರ್ದೋ ಅದನ್ನು ಮಾಡ್ತಾ ಇದ್ದೀರಾ, ಯಾವುದು ಮಾಡಬೇಕೋ ಅದನ್ನು ಬಿಡ್ತಾ ಇದ್ದೀರಾ. ಆರ್ಕಿಟೆಕ್ಚರ್ ಆ್ಯಂಡ್ ಬಿಲ್ಡರ್ಸ್ ಆಫ್ ಮಾಡರ್ನ್ ಇಂಡಿಯಾ ಅಂತ 1990 ಈ ಪುಸ್ತಕ ಭವಾನ್ಸ್ ಜರ್ನಲಿಂದ ಪಬ್ಲಿಷ್ ಮಾಡಿದೆ. ಇಟ್ಸ್ ಎ ಸ್ಮಾಲ್ ಬುಕ್ಲೆಟ್. ಒಂದು 50 ಜನ ಸೋಕಾಲ್ ಲೀಡರ್ಸ್ ಆಫ್ ನಮ್ಮ ದೇಶದಲ್ಲಿ, ಲೀಡರ್ಸ್ ಆ್ಯಂಡ್ ಸೋಕಾಲ್ ಲೀಡರ್ಸ್ ಎರಡನ್ನೂ ಹೇಳ್ತೀನಿ ನಾನು, ಇವ್ರದ್ದೆಲ್ಲರದ್ದು ಒಂದು ಸ್ಮಾಲ್ ರೈಟಪ್ ಕೊಟ್ಟಿದ್ದಾರೆ. ಇದರಲ್ಲಿ ನೋಡ್ರಿ, ನೀವು ಒಪ್ಪುವಂಥ ಮಾತಾ ಇದು. ಸೈಯದ್ ಅಹಮದ್ ಖಾನ್ ಅಂತ, ಸೈಯದ್ ಅಹಮದ್ ಖಾನ್ ಈಸ್ ದಿ ಫಾದರ್ ಆಫ್ ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿ. ಆಯಿತಾ? ಇವರು ಸಾವರ್ಕರ್ನ ಏನು ಹೇಳ್ತೀವಿ, 83 1966 ಇದ್ದವರು ಅಲ್ವಾ ಅವರು ಸಾವರ್ಕರು. ಇವರು ಸತ್ತಿದ್ದೇ 1883. ಯಾರು? ಸೈಯದ್ ಅಹಮದ್ ಖಾನ್. ಈ ಮನುಷ್ಯ ಆವಾಗಲೇ ಇದಕ್ಕೆ ಮುಸ್ಲಿಂ ಪಾರ್ಟಿಗೆ ಬೀಜಾರೋಪ ಮಾಡಿ ಎಲ್ಲ ಮಾಡಿ ಡಬಲ್ ನೇಷನ್ಸ್ ಆಗಬೇಕು ಈ ದೇಶ ಅಂತೆಲ್ಲ ಹೇಳಿ ಮಾಡ್ತಾರೆ. ಅವರನ್ನು ನೋಡಿ, ಅದರ ರೈಟಪ್ನಲ್ಲಿ ಈ ಮಾತನ್ನು ಕೊಡ್ತಾರೆ. ಹಿ ಫೌಂಡೆಡ್ ದಿ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಇನ್ 1875, ವಿಚ್ ಗ್ರೂ ಇನ್ ಟು ದಿ ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿ ಇನ್ 1920. ಹೀಸ್ ಎಂಫಸಿಸ್ ಆನ್ ದಿ ಬ್ಯಾಕ್ವರ್ನೆಸ್ ಆಫ್ ದಿ ಮುಸ್ಲಿಮ್ಸ್ ಎಟ್ಸೆಟ್ರಾ ಎಲ್ಲ ಹೇಳಿಬಿಟ್ಟು, ಹೀಸ್ ಎಫರ್ಟ್ಸ್ ಟು ಇಂಪ್ರೂವ್ ದೇರ್ ಕಂಡೀಷನ್ ಇನ್ನೆವಿಟಬಲಿ ಲೆಟ್ ಟು ಕಮ್ಯುನಲೈಸೇಷನ್ ಆಫ್ ಅವರ್ ಪೊಲಿಟಿಕಲ್ ಲೈಫ್ ಆ್ಯಂಡ್ ಅಲ್ಟಿಮೇಟ್ಲಿ ಟು ದಿ ಪಾರ್ಟಿಷನ್ ಆಫ್ ಇಂಡಿಯಾ. ಅಂದರೆ ಪಾಕಿಸ್ತಾನದ ಜನಕ ಸೈಯದ್ ಅಹಮದ್ ಖಾನ್. ಇವರನ್ನು ಆ ಮೆಹತಾನವರೆಲ್ಲ ಕೆಟ್ಟದಾಗಿ ಬೈತಾರೆ, ಅಷ್ಟು ಕೆಟ್ಟದಾಗಿ ಮಾತಾಡ್ತಿದ್ರು ಇವರು. ಇವರನ್ನು ತಗೊಂಡು ಹೋಗ್ಬಿಟ್ಟು ನಮ್ಮ ಭಾರತೀಯ ವಿದ್ಯಾಭವನದವರು
ಆರ್ಕಿಟೆಕ್ಟ್ಸ್ ಆ್ಯಂಡ್ ಬಿಲ್ಡರ್ಸ್ ಆಫ್ ಮಾಡರ್ನ್ ಇಂಡಿಯಾ ಅಂತ ಹೇಳ್ತಾರಲ್ಲ, ಏನ್ರಿ ಮಾಡೋಣ?